ಹಲೋ, ಒಬ್ಬೊಬ್ಬರನ್ನೇ ಹೊಳಕ್ ಕಳಿಸಿ. ಅದೆಂತ ಗೊತ್ತುಂಟ ಮೇಡಮ್, ನನ್ನ ಬಗ್ಗೆ ನಾನು ಎಲ್ಲಿ ಕೂಡ ಹೇಳಿಕೊಳ್ಳುವುದಿಲ್ಲ, ಜಂಬ ಅಂತ ತಿಳ್ಕೊತಾರೆ. ಅದಕ್ಕೆ ಎಲ್ಲ ಡೀಟೇಲ್ಸ್ ಈ ಫೈಲಲ್ಲಿ ಉಂಟು. ಮಾರ್ಕ್ಸ್ ಎಲ್ಲ ಚೆನ್ನಾಗಿ ತೆಗ್ದಿದ್ಯಾ? ನಾಳೆಯಿಂದ ಕೆಲ್ಸಕ್ಕೆ ಬಂದ್ಬಿಡು. ಆಫೀಸ್ ಟೈಮ್ ಇರೋದು 9 ಗಂಟೆಗೆ, ಕರೆಕ್ಟ್ ಟೈಮಿಗೆ ಬಂದ್ಬಿಡು. 9 ಗಂಟೆಗೆ? ಅದೆಂತ ಗೊತ್ತುಂಟ ಮೇಡಮ್, ನಾನು ಹೇಳುದೇ 9 ಗಂಟೆಗೆ. ಸರಿ, ಹಲ್ಲುಜ್ಜದೆ ಬರ್ತೀನಿ, ಪರವಾಗಿಲ್ಲ ಅಲ್ಲ? ಆಯ್ತು ಬಿಡು. ನಿನ್ ಮಾರ್ಕ್ಸ್ಗೆ, ನಿನ್ ಟ್ಯಾಲೆಂಟ್ಗೆ 10 ಗಂಟೆವರೆಗೂ ಟೈಮ್ ಕೊಡ್ತೀನಿ. ಸರಿಯಾಗಿ 10 ಗಂಟೆಗೆ ಬಂದ್ಬಿಡು. ಓ, 10 ಗಂಟೆಗೆ? 10 ಗಂಟೆಗೆ ಸ್ನಾನ ಮಾಡಿ ತಿಂಡಿ ಮಾಡ್ತಾ ಇರ್ತೀನಿ, ಸ್ವಲ್ಪ ಕಷ್ಟ ಆಗ್ತದ ಅಂತ ಮೇಡಮ್. ಸರಿ, 10 ಗಂಟೆಗೂ ಆಗಲ್ವಾ? ನಂಗೂ ಬೇಡ, ನಿಂಗೂ ಬೇಡ. ಅಲ್ಲ, ನಂಗೆ ಬೇಕು ಮೇಡಮ್. ಹೋಗ್ಲಿ, 11 ಗಂಟೆಗಾದ್ರೂ ಬಾ. 11 ಗಂಟೆಗೆ ಅಂತ ಗೊತ್ತುಂಟ ಮೇಡಮ್, ತಿಂಡಿ ಆದ ಕೂಡಲೇ ಒಂದು ಒಳ್ಳೆ ಕಾಫಿ ಮಾಡಿ ಕುಡಿಯೋದು ಅಭ್ಯಾಸ. ಕುಡಿಯಲಿಲ್ಲ ಅಂದ್ರೆ ವರ್ಕ್ ಮಾಡ ಮೂಡೇ ಇರಲ್ಲ ಅಂತೀನಿ. ಹೋಗ್ಲಿ, 12 ಗಂಟೆಗೆ ಬಾರು. ಓ ಮೇಡಮ್, ನಿಮ್ಗೆ ಗೊತ್ತುಂಟಾ ಗೊತ್ತಿಲ್ವ ಅಂತ ನನಗೆ ಗೊತ್ತಿಲ್ಲ, ನಮ್ಮಮ್ಮ ಸೂಪರ್ ಸ್ಟಾರ್ 12 ಗಂಟೆಗೆ ರೀ ಟೆಲಿಕಾಸ್ಟ್ ಉಂಟು, ಅದನ್ನು ನಾನು ನೋಡ್ಲೇಬೇಕು. ಇಲ್ಲಿ ನೋಡಿ ನೋಡಿ ಅಭ್ಯಾಸ ಆಗಿದೆ, ಸ್ವಲ್ಪ ನಂಗೆ ಕಷ್ಟ ಆಗ್ತದ ಅಂತ. ಸರಿ, ಇದರ ಮೇಲೆ ನಂಗಂತೂ ಬಗ್ಗಕ್ಕಾಗಲ್ಲ. ಮಧ್ಯಾಹ್ನ 1:30 ಬಾ. ಅಲ್ಲ, 1:30 ಊಟ ಮಾಡೋದು ಬೇಡುವ, ಆಫೀಸಿಗೆ ಬಂದ್ರೆ ಲಂಚ್ ಅವರು, ನೀವು ಊಟ ಮಾಡೋದು ಬೇಡುವ. ಅಲ್ಲ, ನಾನು ಬರ್ತೀನಿ, ನೀವು ಇರುವುದಿಲ್ಲ, ನಾನು ಬಂದು ಏನು ಮಾಡ್ಲಿ? ಸರಿ, 2 ಗಂಟೆಗೆ ಬಂದು ಸಾಯೋ. ಒಂದು ಚಿಕ್ಕ ವಯಸ್ಸಿಂದ ಅಭ್ಯಾಸ ಮೇಡಮ್ ನಮ್ಗೆ, ಊಟ ಮಾಡಿದ ಕೂಡ ಒಂದು 5 ನಿಮಿಷ ಮಲ್ಕೋಬೇಕು, ಮಲ್ಲಿಲ್ಲ ಅಂದ್ರೆ ಮೂಡೇ ಇರಲ್ಲ. ಸರಿ ಕಣೋ, ಇದರ ಮೇಲೆ ನಂಗಂತೂ ಬಗ್ಗಕ್ಕಾಗಲ್ಲ. 4 ಗಂಟೆಗೆ ಬಂದ್ಬಿಡು. ಓಕೆ, 4 ಗಂಟೆಗೆ ಓಕೆ ಮೇಡಮ್, ನಂಗೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ನಮ್ಮನೆ ನಾಯಿಗೆ ಪ್ರಾಬ್ಲಮ್, 4 ಗಂಟೆಗೆ ವಾಕಿಂಗ್ ಹೋಗ್ಲೇಬೇಕು. ಅಲ್ಲ, ನಾನು ಬರ್ತೀನಿ, ನಾಯಿಗೆ ಪ್ರಾಬ್ಲಮ್, ಎಂತ ಮಾಡುದು ಮೇಡಮ್? ಓಕೆ, ಥ್ಯಾಂಕ್ ಯು, ಬೆಟರ್ ಲಕ್ ನೆಕ್ಸ್ಟ್ ಟೈಮ್, ಬರ್ತೇನೆ. ನೋಡಮ್ಮ, ನಂಗೆ ರಕ್ತ ಜಾಸ್ತಿ ಬೇಕು. ಶಬ್ದ ಕಮ್ಮಿ, ಸುಮ್ಮನೆ ಕೂಗಾಡ್ಬೇಡ. ಹೆಸರು? ಬಯೋಡೇಟಾದಲ್ಲಿದೆ, ನೋಡ್ಕೋ. ಓ, ಕೆಂಚ ಕೊಲೆಗಾರ. ಕೆಂಚ ಹೆಸರು? ಓಕೆ, ಇದೇನು ಕೊಲೆಗಾರ? ಅದು ನಮ್ ಸರ್ ನೇಮು. ನಿಮ್ ತಂದೆ ಹೆಸರು? ಮಚ್ಚ ಕೊಲೆಗಾರ್.